ಆರ್ಆರ್ ನಗರದ ಕಾಂಗ್ರೆಸ್ ಅಭ್ಯರ್ಥಿ ಮುನಿರತ್ನಗೆ ಸೇರಿದ ಕಂಟೈನರ್ ಸೀಜ್ ಮಾಡಲಾಗಿದೆ. ಬತ್ತಿಕೆರೆಯ ಜೆಪಿ ಪಾರ್ಕ್ ಬಳಿಯಿಂದ ಹೊರಟ ಕಂಟೈನರ್ ಅನ್ನು ಸತತ ಒಂದು ಗಂಟೆಗಳ ಕಾಲ ಚೇಜ್ ಮಾಡಿ ಡಾಲರ್ಸ್ ಕಾಲೋನಿಯ ಬಳಿ ಬಿಜೆಪಿ ಅಭ್ಯರ್ಥಿ ಮುನಿರಾಜು ಗೌಡ ಹಾಗೂ ಬೆಂಬಲಿಗರು ಹಿಡಿದಿದ್ದಾರೆ. ಕಂಟೈನರ್ನಲ್ಲಿ ಇದ್ದ ಚೀಲದಲ್ಲಿ ಮುನಿರತ್ನ ಭಾವಚಿತ್ರ ಇರೋ ಟೀಶರ್ಟ್ ಪ್ಯಾಂಟ್ಗಳು ಪತ್ತೆಯಾಗಿವೆ. ಅಲ್ಲದೆ ಬಾಕ್ಸ್ಗಳಲ್ಲಿ ಮದ್ಯ ಕೂಡ ಪತ್ತೆಯಾಗಿದೆ. ಚುನಾವಣಾ ಅಧಿಕಾರಿಗಳು, ಸದಾಶಿವನಗರ ಹಾಗೂ ಕೇಂದ್ರ ವಿಭಾಗದ ಪೊಲೀಸರು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಕಂಟೈನರ್ ತಡೆದಿದ್ದಕ್ಕೆ ಬಿಜೆಪಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ಕೂಡ ನಡೆದಿದೆ. ಎಲ್ಲರೂ ಇದ್ರು. ಅದಾದ ನಂತರ ಇಲ್ಲಿ ತಂದು ನಿಲ್ಲಿಸಿದ ಮೇಲೆ ಆ ಒಬ್ಬ ಪಿಂಕ್ ಟಿ ಶರ್ಟ್ ಹಾಕೊಂಡಿದ್ದ ಸುನಂದಮ್ಮನ ಮಗ ಮೋಹನ್, ಆ ವ್ಯಕ್ತಿ ಸಿಕ್ಕಾಪಟ್ಟೆ ಇಲ್ಲಿ ರ್ಯಾಶ್ ಆಗಿ ಮಾತಾಡಿ ಚುಚ್ತೀನಿ ಅನ್ನೋ ಮಾತಕ್ಕೆ ನಮ್ಮ ಕಾರ್ಯಕರ್ತರು ಒಬ್ಬರು ನಮ್ಮ ಮಂಜುನಾಥ್ ಅಂತಿದ್ದಾರೆ, ಚುಚ್ಚಾಕ್ಬಿಡ್ತೀನಿ ಇಲ್ಲಿ ಏನಾದ್ರು ಹೋಗ್ಲಿಲ್ಲ ಅನ್ನೋಂಥ ಧಮಕಿಯನ್ನು ಹಾಕಿದ್ರು. ಅದು ಹೆಂಗೆ ಚುಚ್ತೀವಿ ಚುಚ್ಚೋ ಅಂತ ಹೇಳಿದ ಮೇಲೆ ಆಮೇಲೆ ಪೊಲೀಸರನ್ನು ಕರೆಸ್ಕೊಂಡು ಮಾಧ್ಯಮದವ್ರನ್ನ ಕರೆಸ್ಕೊಂಡು ಸೀಜ್ ಮಾಡಿದ್ದೀವಿ. ಅದಾದ ನಂತರ 500 ಟಿ ಶರ್ಟ್ಗಳು ಮಾತ್ರ ಇದೆ ಅಂತಂದರು. 500 ಟಿ ಶರ್ಟ್ಗಳು ಕಂಟೈನರಲ್ಲಿ ತರಿಸ್ಬೇಕನ್ನಯ್ಯ ಅಂದರೆ ಇಲ್ಲ ಸಲ್ಲದ ಗಲಾಟೆಗಳನ್ನ ಮಾಡ್ತಾ ಇದ್ದಾರೆ. ನನ್ನ ಮೇಲೆ ಆರೋಪ ಮಾಡ್ತಾ ಇದ್ದಾರೆ, ನಮ್ಮ ಹುಡುಗನ ಹೊಡೆದ್ರು, ಕ್ಯಾಂಡಿಡೇಟ್ ಆದಂಥ ಹೊಡೆದ್ರು, ಇಲ್ಲದೆ ಇಲ್ಲದ್ರು ಅಂದ್ರೆ ನನ್ನ ಬಗ್ಗೆ ಆರೋಪ ಮಾಡ್ತಾ ಇದ್ರು. ಸಾಕ್ಷಿಗಳಿದ್ರೆ ತೋರಿಸ್ಲಿ. ನನಗೆ ಲಾರಿಲಿ ನಮ್ಗೆ ಏನಿದೆ ಗೊತ್ತಿಲ್ಲ, ಎಲ್ಲ ಸಣ್ಣ ಸಣ್ಣ ಬಾಕ್ಸ್ಗಳಿದೆ. ಆ ಬಾಕ್ಸ್ ಒಂದು ಎತ್ತಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ತೂಕ ಇದೆ. ಹಣನೇ ಸರಬರಾಜು, ಹಣನೇ ತೊಗೊಂಡ್ಬಂದಿರ್ಬೋದು.